ಸ್ನೇಹಿತರೆ, ವೆಲ್ಕಮ್ ಟು ಕೃಷಿಲೋಕ. ಈ ವಿಡಿಯೋದಲ್ಲಿ ಮಹೇಂದ್ರ 265 DI ಟ್ರ್ಯಾಕ್ಟರಿನ ಸ್ಪೆಸಿಫಿಕೇಶನ್ಸ್ ಮತ್ತು ಪ್ರೈಸ್ ಬಗ್ಗೆ ತಿಳಿಯೋಣ. ಮೊದಲಿಗೆ ಇದರ ಸ್ಪೆಸಿಫಿಕೇಶನ್ಸ್ ಬಗ್ಗೆ ನೋಡೋದಾದರೆ, ಇದರಲ್ಲಿ 30 HP ಎಂಜಿನ್ ಇದ್ದು ಮೂರು ಸಿಲಿಂಡರ್ಗಳಿವೆ. 2048 CC ಕೆಪಾಸಿಟಿಯನ್ನ ಈ ಎಂಜಿನ್ ಹೊಂದಿದ್ದು 1900 ರೇಟೆಡ್ RPM ಅನ್ನ ಹೊಂದಿದೆ. ಇದರ ಕೂಲಿಂಗ್ ಸಿಸ್ಟಮ್ ಬಗ್ಗೆ ನೋಡೋದಾದ್ರೆ, ಇದರಲ್ಲಿ ವಾಟರ್ ಕೂಲೆಂಟ್ ಸಿಸ್ಟಮ್ ಲಭ್ಯವಿದೆ. ಇದರ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದ್ರೆ, ಇದರಲ್ಲಿ ಡ್ರೈ ಟೈಪ್ ನ ಏರ್ ಫಿಲ್ಟರ್ ಲಭ್ಯವಿದೆ. ಇದರ ಫುಲ್ ಟ್ಯಾಂಕ್ ಫ್ಯೂಯಲ್ ಕೆಪಾಸಿಟಿ ಬಂದು 45 ಲೀಟರ್ ಡೀಸೆಲ್. ಇದರಲ್ಲಿ ಪವರ್ ಸ್ಟೇರಿಂಗ್ ಲಭ್ಯವಿದ್ದು, ಇದರ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ನೋಡೋದಾದ್ರೆ ಆಯಿಲ್ ಇಮ್ಮರ್ಸ್ಡ್ ಬ್ರೇಕ್ಸ್ ಲಭ್ಯವಿದೆ. ಮುಂದೆ ಇದರ ಟ್ರಾನ್ಸ್ಮಿಷನ್ ಬಗ್ಗೆ ನೋಡೋದಾದ್ರೆ, ಇದರಲ್ಲಿ ಪೋರ್ಷಿಯಲ್ ಕಾನ್ಸ್ಟೆಂಟ್ ಮೆಸ್ ಆಪ್ಷನಲ್ ಆಗಿದ್ದು, ಇದರಲ್ಲಿ ಸಿಂಗಲ್ ಕ್ಲಚ್ ಲಭ್ಯವಿದೆ. ಇದರ ಗೇರ್ ಬಾಕ್ಸ್ ನಲ್ಲಿ 8 ಫಾರ್ವರ್ಡ್ ಗೇರ್ ಇದ್ದು 2 ರಿವರ್ಸ್ ಗೇರ್ ಗಳಿವೆ. ಮುಂದೆ ಇದರ ಪವರ್ ಟೇಕ್ ಆಫ್ ಅಂದ್ರೆ PTO ಬಗ್ಗೆ ನೋಡೋದಾದ್ರೆ, ಇದರಲ್ಲಿ 25.5 HP PTO ಹಾರ್ಸ್ ಪವರ್ ಇದ್ದು 540 ರೇಟೆಡ್ RPM ಅನ್ನ ಇದರ PTO ಹೊಂದಿದೆ. ಮುಂದೆ ಇದರ ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿಯ ಬಗ್ಗೆ ನೋಡೋದಾದ್ರೆ, 1200 kg ಇದರ ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಆಗಿದೆ. ಜೊತೆಗೆ 3-point ಲಿಂಕೇಜ್ ಅನ್ನ ಹೊಂದಿದೆ. ಇದು ಒಂದು 2-wheel ಡ್ರೈವ್ ಟ್ರ್ಯಾಕ್ಟರ್ ಆಗಿದೆ. ಮುಂದೆ ಈ ಮಾಡೆಲ್ ನ ಡೈಮೆನ್ಷನ್ ಬಗ್ಗೆ ನೋಡೋದಾದ್ರೆ, 11 ft ಉದ್ದವಿದ್ದು 5 ft ಅಗಲವಾಗಿದೆ. 1790 kg ಈ ಟ್ರ್ಯಾಕ್ಟರ್ ನ ಟೋಟಲ್ ವೇಟ್ ಆಗಿದೆ. 340 mm ಗ್ರೌಂಡ್ ಕ್ಲಿಯರೆನ್ಸ್ ಅನ್ನ ಹೊಂದಿದೆ. ಇದರ ಕಾರ್ಯಕ್ಷಮತೆಯಲ್ಲಿ ಪ್ರತಿ ಗಂಟೆಗೆ 1.800 ml ನಿಂದ 2.7 liter ಡೀಸೆಲ್ ಅನ್ನ ಕುಡಿಯಬಲ್ಲದಾಗಿದೆ. 4 ಗಂಟೆ ಅವಧಿಯಲ್ಲಿ 1 hectare ಭೂಮಿಯನ್ನು ಉಳಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಇದಿಷ್ಟು ಮಹೇಂದ್ರ 265 DI ಟ್ರ್ಯಾಕ್ಟರ್ನ ಸ್ಪೆಸಿಫಿಕೇಶನ್ಸ್ ಆಗಿದ್ದು, ಇನ್ನು ಪ್ರೈಸ್ ಬಗ್ಗೆ ನೋಡೋದಾದ್ರೆ, 490,000 ರೂಪಾಯಿಗಳು ಇದರ ಸ್ಟಾರ್ಟಿಂಗ್ ಪ್ರೈಸ್ ಆಗಿದ್ದು, GST ಟ್ಯಾಕ್ಸ್ ಮತ್ತು ಇತರ ಅಡಿಷನಲ್ ಚಾರ್ಜ್ ಗಳನ್ನು ಆಡ್ ಮಾಡಿದ್ದಲ್ಲಿ 590,000 ರೂಪಾಯಿ ವರೆಗೂ ಆಗುತ್ತದೆ. ಈ ಮಾಡೆಲ್ನ ಪ್ರೈಸ್ ಮತ್ತು ಸ್ಪೆಸಿಫಿಕೇಶನ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಥಳೀಯ ಮಹೇಂದ್ರ ಟ್ರ್ಯಾಕ್ಟರ್ ಶೋರೂಮ್ಗೆ ಭೇಟಿ ಕೊಡಿ. ಈ ಮಾಡೆಲ್ನ ಬಗ್ಗೆ ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮಲ್ಲಿ ಯಾರಾದರೂ ಈ ಮಾಡೆಲ್ನ ಬಳಸ್ತಾ ಇದ್ರೆ, ನಿಮ್ಮ ಫೀಡ್ಬ್ಯಾಕ್ ಅನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.